ಬಿಎಂಟಿಸಿ ಇಂದ ಒಂದು ಮೀಟಿಂಗ್ ಮಾಡಿದ್ರಿ, ಈ ಕಾರ್ಯಕ್ರಮದ ಒಂದು ಏನು ಉದ್ದೇಶ? ಬೆಂಗಳೂರು ಮಹಾನಗರ ಸಾರಿಗೆ ಸಂಸ್ಥೆ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡ ನೌಕರರ ಕ್ಷೇಮಾಭಿವೃದ್ಧಿ ಸಂಘ ಅಂತ ಇದು ಬಿಎಂಟಿಸಿ ಎಸ್ಸಿ ಎಸ್ಟಿ ನೌಕರರ ಕ್ಷೇಮಾಭಿವೃದ್ಧಿ ಸಂಘದಿಂದ. ಬಿಎಂಟಿಸಿ ಕಾರ್ಪೊರೇಷನ್ ವ್ಯಾಪ್ತಿ ಮಾತ್ರ ಇರುತ್ತೆ. ಇಂದ ಈಗ ಏನು ಸಹಕಾರ ನಿಯಮಾವಳಿ ಮತ್ತು ವ್ಯವಸ್ಥಾಪಕ ನಿರ್ದೇಶಕರು ಒಂದು ನಿರ್ದೇಶನದಂತೆ ನಾವೊಂದು ಸಾಮಾನ್ಯ ಸಭೆನ ಮಾಡಬೇಕಾಗಿತ್ತು. ಇದು ಸಂಘ ಅಧಿಕೃತ ಇದೆಯಾ ಇಲ್ಲವಾ ಅನ್ನೋದಕ್ಕೆ ಕೆಲವಾರು ಕಾರ್ಯಕಾರಿ ಸಮಿತಿ ಸಭೆಯೂ ಕೂಡ ಮಾಡಬೇಕು. ಆ ಸಭೆನ ಮಾಡಬೇಕು ಸುಮಾರು 2 ವರ್ಷದ ಕೊರೋನಾ ಬಂದಾಗಿಂದ ಮಾಡಿರಲಿಲ್ಲ, ಹಿಂದೆ ಮಾಡಿದ್ವಿ. ಪ್ರಸ್ತುತ ಈ ಒಂದು ಕಾರ್ಯಕ್ರಮನ ಈ ದಿವಸ ಇಟ್ಕೊಂಡಿದ್ದೀವಿ ಇಲ್ಲಿ. ಈ ಕಾರ್ಯಕಾರಿ ಸಮಿತಿ ಮಾಡಿ ಸಂಘದ ಅಭಿವೃದ್ಧಿ ಎಲ್ಲ ಘಟಕಗಳಲ್ಲೂ ಸಂಘದ ಒಂದು ಸಮಿತಿ ಮತ್ತು ಕೇಂದ್ರ ಸಮಿತಿಯ ಒಂದು ಪಟ್ಟಿನ ಮಾಡಿ ನಾವು ಕೇಂದ್ರ ಕಚೇರಿಗೆ ಕೊಡಬೇಕು. ಮತ್ತು ಸಂಘದ ಸದಸ್ಯರ ಏನು ಸಮಸ್ಯೆ ಜೊತೆಗೆ ಅದನ್ನು ಯಾವ ರೀತಿ ನಾವು ಸಾಲ್ವ್ ಮಾಡ್ಕೋಬೇಕು ಅನ್ನೋ ಒಂದು ಮುಕ್ತವಾದ ಸದಸ್ಯರ ಅನಿಸಿಕೆನ ಈ ಕಾರ್ಯಕಾರಿ ಸಮಿತಿನಲ್ಲಿ ಜೊತೆಗೆ ಅದನ್ನು ಅಭಿಪ್ರಾಯ ಅವ್ರನ್ನ ಸಮಸ್ಯೆಗಳನ್ನ ಸಂಗ್ರಹಣೆಯನ್ನು ತಗೊಂಡ್ವಿ. ಅದು ನಮ್ಮ ಅಧಿಕಾರಿಗಳ ಜೊತೆ ಕೂತು ಅವ್ರನ್ನ ಒಂದು ರಿಕ್ವೆಸ್ಟ್ ಮಾಡಿಕೊಂಡು ಒಂದು ಅವರ ಒಂದು ಆಶೀರ್ವಾದದಿಂದ ಆ ಸಮಸ್ಯೆಗಳನ್ನ ಬಗೆಹರಿಸ್ಕೊಂಡು ಜೊತೆಗೆ ಈ ಸಂಘನ ಮುನ್ನಡೆಸ್ಕೊಂಡು ಹೋಗಬೇಕು. ಸಂಸ್ಥೆಯ ಒಂದು ಅಭಿವೃದ್ಧಿಗೆ ಈ ಸಂಘ ಯಾವಾಗಲೂ ಸಹಕಾರಿಯಾಗಿರ್ತದೆ. ಮತ್ತು ಈ ಸಂಘ ಸ್ಥಾಪನೆ ಮಾಡಿರೋ ಉದ್ದೇಶ ಬೆಂಗಳೂರು ಮಹಾನಗರ ಸಾರಿಗೆ ಸಂಸ್ಥೆಯಲ್ಲಿ ಯಾರು ಕಾರ್ಯನಿರ್ವಹಿಸ್ತಾರೋ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡದ ನೌಕರರು ಈ ಸಂಘದ ಸದಸ್ಯರು ಇರ್ತಾರೋ ಅವರ ಕ್ಷೇಮಾಭಿವೃದ್ಧಿ ಹಿತಕ ಇದೆ ಈ ಸಂಘದ ಉದ್ದೇಶ. ಸರ್ಕಾರದ ಒಂದು ರಿಜಿಸ್ಟರ್ ಆಗಿದೆ ಸರ್ ಸಂಘ, ಸಂಘದ ಹೆಸರು? ಹೌದು, ಬೆಂಗಳೂರು ಮಹಾನಗರ ಸಾರಿಗೆ ಸಂಸ್ಥೆ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡ ನೌಕರ ಕ್ಷೇಮಾಭಿವೃದ್ಧಿ ಸಂಘ. ರಿಜಿಸ್ಟರ್ ನಂಬರ್ 11-11-98/99-2000. ಅದ್ರ ಪ್ರಕಾರ ನೀವು ಸಾಮಾನ್ಯ ಅಂದರೆ ಜನರಲ್ ಮೀಟಿಂಗ್ ಮಾಡಬೇಕು? ಜನರಲ್ ಬಾಡಿ ಮೀಟಿಂಗ್ ಮಾಡಿದ್ದೀವಿ, ಅದು ಮಾಡಬೇಕು ಪ್ರತಿ ವರ್ಷ ಅಂತಲೇ. ಅದನ್ನು 1 ವರ್ಷಕ್ಕೊಂದ್ಸರಿ ಮಾಡಬೇಕಾದ ಒಂದು ನಿಯಮ ಇರೋದ್ರಿಂದ ಅದನ್ನು ಇವತ್ತು ಸೇರಿ ಮಾಡಿದ್ದೀವಿ ಸರ್. ಯಾರನ್ನು ಮಾತಾಡ್ತಾರೆ? ದೇವರಾಜ್ ಸರ್. ಒಂದು ಸಂಘದಲ್ಲಿ ಖಜಾಂಚಿಯಾಗಿ ಕಾರ್ಯನಿರ್ವಹಣೆ ಮಾಡ್ತಾ ಇದ್ದೀವಿ. ಏನಿಗೆ ಇವತ್ತಿನ ದಿನ ಈ ಒಂದು ನಮ್ಮ ಬೆಂಗಳೂರು ಮಹಾನಗರ ಸಾರಿಗೆ ಸಂಸ್ಥೆಯ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡಗಳ ನೌಕರರ ಕ್ಷೇಮಾಭಿವೃದ್ಧಿ ಸಂಘದ ಒಂದು ಸಾಮಾನ್ಯ ಸಭೆ ನಡೀತು. ನಮ್ಮ ಮಾನ್ಯ ನಿರ್ದೇಶಕರ ಅಣತಿಯ ಮೇರೆಗೆ, ಅವರ ಆದೇಶದ ಮೇರೆಗೆ ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ ಒಂದು ಸಾಮಾನ್ಯ ಸಭೆಯನ್ನು ನಡೆಸಿ ನಮ್ಮ ಸಂಘದಲ್ಲಿರ್ತಕ್ಕಂಥ ನೌಕರರು ಸಂಸ್ಥೆ ಏಳಿಗೆಗೆ ಮತ್ತು ಅವರ ಸಂಸ್ಥೆಯಲ್ಲಿ ಯಾವ ರೀತಿ ನಡ್ಕೋಬೇಕು, ನಮ್ಮ ಹೆಸರೇ ಸೂಚಿಸುವಂತೆ ನಮ್ಮ ನೌಕರ ಕ್ಷೇಮ ಮತ್ತು ಸಂಸ್ಥೆ ಅಭಿವೃದ್ಧಿ ಇವೆರಡನ್ನೂ ಕೂಡ ಯಾವ ರೀತಿ ಮಾಡ್ಕೊಂಡೋಗಬೇಕು, ಮತ್ತು ನಾವು ಸಂಘನ ಯಾವ ರೀತಿ ಸಂಸ್ಥೆಯ ಜೊತೆ ಜೊತೆಯಲ್ಲಿ ಬೆಳೆಸ್ಕೊಂಡೋಗಬೇಕು, ನಮ್ಮ ಕಾರ್ಮಿಕರ ಸಮಸ್ಯೆಗಳೇನು, ಈ ಸಮಸ್ಯೆಗಳನ್ನ ಅಧಿಕಾರಿಗಳ ಜೊತೆ ಯಾವ ರೀತಿ ಕೂತು ಚರ್ಚೆ ಮಾಡಿ ಅವ್ರನ್ನ ಬಗೆಹರಿಸಬೇಕು ಅಂತ ಹೇಳಿ ನಮ್ಮ ಏನು ನೌಕರರ ಸಮಸ್ಯೆಗಳನ್ನ ಕೇಳ್ಕೊಂಡಿದ್ದೀವಿ. ಮುಂದಿನ ದಿನಗಳಲ್ಲಿ ನಾವು ಅಧಿಕಾರಿಗಳ ಹತ್ರ ನಮ್ಮ ಸಮಸ್ಯೆಗಳನ್ನು, ನಮ್ಮ ನೌಕರರ ಸಮಸ್ಯೆಗಳನ್ನು ಯಾವ ರೀತಿ ಬಗೆಹರಿಸಬೇಕಂತ ಎಲ್ಲ ಅವರ ಒಂದು ಸಲಹೆಗಳು ಸೂಚನೆಗಳು ಅವ್ರನ್ನೆಲ್ಲ ತಗೊಂಡು ಇವತ್ತು ನಮ್ಮ ಕಾರ್ಯಕಾರಿ ಸಮಿತಿ ಎಲ್ಲ ಸದಸ್ಯರು ಹಾಗೂ ನಮ್ಮ ಸಂಘದ ಎಲ್ಲ ಸದಸ್ಯರು ಸುಮಾರು 300-400 ಸದಸ್ಯರು ಸೇರಿಕೊಂಡು ಇವತ್ತು ಅವರ ಒಂದು ಸಲಹೆಗಳು ಮತ್ತು ಸೂಚನೆಗಳಂತೆ ಎಲ್ಲನೂ ತೀರ್ಮಾನ ತಗೊಂಡಿದ್ದೀವಿ. ಇದನ್ನು ನಮ್ಮ ಮೇಡಮ್ ಎಂ ಡಿ ಮೇಡಮ್ ಅವರಿಗೆ ತಲುಪಿಸಿ ನಮ್ಮ ನೌಕರರ ಸಮಸ್ಯೆಗಳನ್ನು ಬಗೆಹರಿಸಬೇಕು ಅಂತ ಹೇಳಿ ಇವತ್ತೆಲ್ಲ ಸೇರಿ ನಾವು ನಮ್ಮ ಅಧ್ಯಕ್ಷರು ಆಮೇಲೆ ಎಲ್ಲ ಸರ್ವ ಸದಸ್ಯರು ಕೂಡ ಈ ಸಭೆಯನ್ನು ನಡೆಸಿದ್ದೇವೆ. ಈ ನಮ್ಮ ಮುಂದಿನ ದಿನಗಳಲ್ಲಿ ಈ ಒಂದು ಎಲ್ಲ ಸಮಸ್ಯೆಗಳನ್ನು ಬಗೆಹರಿಸ್ತೀವಿ ಅಂತ ಹೇಳ್ತಾ ಇದ್ದೀವಿ. ಓಕೆ, BMTC ಎಸ್ಸಿ ಎಸ್ಟಿ ನೌಕರರ ಸಂಘದಿಂದ ಕ್ಷೇಮಾಭಿವೃದ್ಧಿ ಸಂಘದಿಂದ ಇವತ್ತೊಂದು ಕಾರ್ಯಕಾರಿ ಸಮಿತಿ ಮೀಟಿಂಗ್ ಆಯಿತು. ಎಸ್ಸಿ ಎಸ್ಟಿ BMTCಯಲ್ಲಿ ಕೆಲಸ ಮಾಡುವಂಥ ನೌಕರರ ಸಮಸ್ಯೆಗಳು ಈ ಒಂದು ಹೈಲೈಟ್ ಮಾಡಿ ಅವರು MDಗೆ ಪಾಸ್ ಮಾಡ್ತಾರೆ. ಸೊ ಅದ ಒಂದು ಉದ್ದೇಶ. ಎಲ್ರಿಗೂ ಒಳ್ಳೆಯದಾಗಲಿ. ಜೈ ಭೀಮ್ ಸರ್. ಸುಸ್ತಾಗಿದೆ.
ಅವರಿಗೆ ಲೇಡೀಸ್ ನಂಬರ್ ಹಾಕ್ಬಿಡ್ರಿ ಇದಕ್ಕೆ ಈ ಕಡೆ ನೋಡಿ ಸರ್ ಫಿಲ್ಮ್ ಗೋವಾ ಬರ್ಸಿದೆ ಈ ಕಡೆ ನೋಡಿ ಸರ್ ಟಾಟಾ ಮಾಡ್ಬಿಟ್ಟು ಹೋಗಿ ಟಾಟಾ ಮಾಡಿ ಬಿಡ್ಬೇಕು ಸರ್ ಜೈ ಭೀಮ್ ಬನ್ನಿ ಫಿಲಿಮ್ ಒಂದಿನ ಬಾಲಾಡ್ದು ಡೇಟ್ ಫಿಕ್ಸ್ ಮಾಡಿ ಇವ್ರಿಗೆ ಹೇಳಿ ನಾನು ಮೊನ್ನೆ ನಾನು ಇವ್ರು ಸಿಕ್ಕಿದ್ರೆ ಮಾತಾಡಿದ್ವಿ ನನಗೆ ಜ್ಞಾಪನ ಬಂದಿಲ್ಲ ಇವ್ರನ್ನ 6 ಗಂಟೆ ಇವರೇ ಪಾಪ ಮಾಡಿದ್ರು ನನಗೆ ಬನ್ನಿ ಬಂದ್ಬಿಡಿ ಒಂದು ಬೈಟ್ ಕೊಡ್ತೀನಿ.